ಅವತ್ತು ಕೆರೆ ತುಂಬಿಸಲಿಕ್ಕೆ ಕಾರಣ ಬಿಜೆಪಿ ಸರ್ಕಾರದಲ್ಲಿ 2008 ಕ್ಕೆ ಇವರೇನ್ ಶಾಸಕರಾದರು ಅವತ್ತು ಸೈಕಲ್ ಗುರ್ತಲ್ಲಿ ಶಾಸಕರಾದರೇನು ಅಲ್ಲಿ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬಿಜೆಪಿ ಇಂದ ನಿಂತರು ಬಿಜೆಪಿ ನಲ್ಲಿ ನಿಂತಾಗ ಅಶ್ವತ್ಥ ಅವರನ್ನ ನೀವು ಆಯ್ಕೆ ಮಾಡಿದ್ರಿ ಜನತಾದಳದಿಂದ ಆ ಮನುಷ್ಯ 5 ತಿಂಗಳಿಗೋ 6 ತಿಂಗಳಿಗೋ ಅವರ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿ ಹೋದ್ರು ಆಗ ಮತ್ತೆ ಅವರು ಬಿಜೆಪಿ ಇಂದ ನಿಂತರು ಮೂರು ವಿಧಾನಸಭೆ ಚುನಾವಣೆ ಆಯ್ತು ನಾಲ್ಕು ವರ್ಷದಲ್ಲಿ ಮೂರು ಚುನಾವಣೆ ಆಯ್ತು ಆಗ ಇವರು ಬಿಜೆಪಿ ಸರ್ಕಾರದಲ್ಲಿ ಗೆದ್ದ ಮೇಲೆ ಸದಾನಂದ ಗೌಡರು ಈ ಭಾಗದಲ್ಲಿ ಒಬ್ಬರು ಬೆಳಕಳ್ಳಿ ಅಂತ ಹೇಳಿ ಮಂತ್ರಿನೂ ಮಾಡಿದ್ರು ಅವತ್ತು ನಾನೇನು 2006 ಮುಖ್ಯಮಂತ್ರಿ ಇದ್ದೆ ಕೇಂದ್ರದಲ್ಲಿ ರಚನೆಯಾದಂತ ಟ್ರಿಬ್ಯುನಲ್ ನಲ್ಲಿ ಕರ್ನಾಟಕಕ್ಕೆ ಇಷ್ಟು ನೀರು ನೀವು ಉಪಯೋಗ ಮಾಡ್ಕೊಳ್ಳಿ ತಮಿಳುನಾಡಿಗೆ ಇಷ್ಟು ನೀರು ಕೊಡಿ ಅಂದ್ರು ಅದರ ಮೇಲೆ ನಮ್ಮ ಕಾವೇರಿ ಅಚ್ಚುಕಟ್ಟಿನಲ್ಲಿ ಕೆಲವು ಭಾಗಕ್ಕೆ ನೀರು ಕೊಡಬೇಕು ಅಂತ ಹೇಳಿ ಸದಾನಂದ ಗೌಡರು 150 ಕೋಟಿ ಹಣ ಕೊಟ್ಟರು ಆ 150 ಕೋಟಿ ಹಣದಲ್ಲಿ ಮೊದಲನೇ ಹಂತದಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿಗೂ 17 ಕೆರೆ ನೀರು ತುಂಬಿಸ್ಲಿಕ್ಕೆ ಅವಕಾಶ ಆಯ್ತು ಸದಾನಂದ ಗೌಡರು ಹೇಳ್ತಾರೆ ಈಗ ಭಗೀರಥ ಭಗೀರಥ ಅಂತಾರೆ ನಿಜವಾದ ಭಗೀರಥ ನಾನು ಇಲ್ಲಿದ್ದೇನೆ ದುಡ್ಡು ಕೊಟ್ಟನು ಅವರು ಯಾರೋ ಭಗೀರಥ ಅಂತ ಹಾಕೊಂಡ್ಬಿಟ್ಟ ಅಂತ ಹೇಳಿದ್ರು ಅದಷ್ಟೇ ಅಲ್ಲ ಸದಾನಂದ ಗೌಡರನ್ನ ಕರೆ ಕೇಳಿ ಸದಾನಂದ ಗೌಡರು ಏನ್ ಟೋಪಿ ಹಾಕಿದ್ದಾರೆ ಅಂತ ಹೇಳಿ ಅವರನ್ನ ಮಂತ್ರಿ ಮಾಡಿ ಏನೇನು ನಡೆದೈತು ಕತೆ ಅದೆಲ್ಲ ಹೊರಗಡೆ ಹೇಳಕ್ಕಾಗಲ್ಲ ಅದೆಲ್ಲ ಒಂದು ಭಾಗ ನಂತರ ನಾನು ಮುಖ್ಯಮಂತ್ರಿ ಇದ್ದಾಗ 107 ಕೆರೆಗೆ ನೀರು ತುಂಬಿಸಿದ್ದೀನಿ ಸವಾಲ್ ಹಾಕ್ತೀನಿ ಈ ಕಾಂಗ್ರೆಸ್ ನಾಯಕರುಗಳಿಗೆ ಅವರು 17 ಕೆರೆ ತುಂಬಿಸಿರಬಹುದು ಸದಾನಂದ ಗೌಡರ ನೇತೃತ್ವದಲ್ಲಿ ನಾನು 107 ಕೆರೆಗೆ ನೀರೇನು ತುಂಬಿಸಿದ್ದೀನಿ ನಿಮ್ಮ ಕುಟ್ಟಪ್ಪನ ಕಟ್ಟೆ ಇತ್ತಲ್ಲ ಉಳ್ಳಪ್ಪನ ಕಟ್ಟೆಗೆ ನೀರು ತುಂಬಿಸ್ತಕ್ಕಂತ ಪೈಪ್ ಲೈನ್ ನಡೆಸ್ತಾರೆ ಯಾರು ನನ್ನ ಕಾಲದಲ್ಲಿ ಆ ಪೈಪ್ ಲೈನ್ ಕೆಲಸ ಆಗಿದ್ದು 107 ಕೆರೆಗೆ ಸರ್ಕಾರದ ಆದೇಶ ಇದೆ 107 ಕೆರೆಗೂ ನಾನು ನೀರು ತುಂಬಿಸ್ಲಿಕ್ಕೆ ಕಾರಣ ನಾನಲ್ಲ ದೇವೇಗೌಡರು ಜಲಾಶಯ ಕಟ್ಟಿದ್ರಿಂದ ಅವ್ರ 17 ಕೆರೆ ನೀರು ಬಿಟ್ಟಿದ್ರೆ ದೇವೇಗೌಡರು ಜಲಾಶಯ ಕಟ್ಟಿದ್ರಿಂದ ಇವತ್ತು ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ಹೇಳ್ತೇನೆ ಸ್ಮಶಾನದ ಕೊರತೆ ಹಲವಾರು ತಕರಾರಿತ್ತು ಅದೆಲ್ಲವನ್ನ ಸರಿಪಡಿಸಿ ಸ್ಮಶಾನ ಕೊಡಿಸಿ ದರ್ಶನ ಇಲ್ಲ ಅಲ್ಲಿ ಸುತ್ತ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ನಮ್ಮ ಸಹಕಾರಿ ನಮ್ಮ ವ್ಯವಸಾಯ ಮಾರುಕಟ್ಟೆ ಇಲ್ಲಿ 10 ಲಕ್ಷ ಕೊಟ್ಟಿದ್ದೇವೆ ಇಲ್ಲಿ ನಮ್ಮ ಊರಿನ ಅಭಿವೃದ್ಧಿ ಇದಕ್ಕೆ 20 ಲಕ್ಷ ಕೊಟ್ಟಿದ್ದೇವೆ ಪಂಚಾಯತಿಗೆ ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳಬಹುದು ಇವತ್ತು ಸತ್ಯಗಾಲದಿಂದ ಇಗ್ಲೂರಿಗೆ ನೀರು ತಂದು ಇಗ್ಲೂರಿನಿಂದ ಕಣ್ವಾ ನೀರು ತುಂಬಿಸಿ ಕಣ್ವಾದಿಂದ ನಿಮ್ಮ ವೈಜಿಗುಟ್ಟ ಮತ್ತು ಮಂಚನ ಬೆಳೆಗೆ ನೀರು ಬಿಟ್ಟು 580 ಕೋಟಿ ವೆಚ್ಚದಲ್ಲಿ ರಾಮನಗರ ಮಾಗಡಿ ಚನ್ನಪಟ್ಟಣ ಶಾಶ್ವತವಾದ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗೆ 580 ಕೋಟಿ ಹಣ ಕೊಟ್ಟವನು ಕುಮಾರಸ್ವಾಮಿ ಏನು ಮಾಡಿದೆ ಅಂತ ಇದು ಈ ಮಟ್ಟದ ರಾಜಕಾರಣ ಏನಿದೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಹಲವಾರು ಅಭಿವೃದ್ಧಿ ಬಗ್ಗೆ ನಾನು ಚರ್ಚೆ ಮಾಡಬಲ್ಲೆ ನನಗೆ ಗೌರವ ಕೊಟ್ಟಿದ್ರಿ ನಾನು ಉಳಿಸ್ಕೊಂಡಿದ್ದೀರಿ ನಿಮ್ಮಿಂದ ನಾನು ಈ ಮಟ್ಟಿಗೆ ಬೆಳೆದಿದ್ದೇನೆ 1996 ಲೋಕಸಭೆಗೆ ನಿಂತಾಗ ಚನ್ನಪಟ್ಟಣದ ಜನತೆ ನನಗೆ ಇವತ್ತು 10,000 ಲೀಡ್ ಕೊಟ್ಟಿದ್ದೀರಿ ನಿಮ್ಮಿಂದ ಇವತ್ತು ರಾಜಕೀಯ ಜನ್ಮ ಪಡೆದಿದ್ದೇನೆ ಕನಕಪುರದ ರಾಮನಗರದ ಚನ್ನಪಟ್ಟದ ನಮ್ಮ ಮಳವಳ್ಳಿಯ ಜನತೆಯ ಒಂದು ಆಶೀರ್ವಾದದಿಂದ ಇವತ್ತು ಈ ಮಟ್ಟಿಗೆ ಬೆಳೆಸಿದ್ದೀರಿ ನನ್ನನ್ನ ನರೇಂದ್ರ ಮೋದಿ ಅವರು ಗುರುತಿಸ್ತಕ್ಕಂಥ ಶಕ್ತಿ ನಾನು ಇವತ್ತೇನಾದ್ರೂ ಪಡೆದಿದ್ದು ಅದಕ್ಕೆ ಮೂಲ ಕಾರಣ ನನ್ನನ್ನು ಬೆಳೆಸಿದಂತ ನಿಮ್ಮಂತ ಪುಣ್ಯಾತ್ಮ ನನ್ನ ಗ್ರಾಮೀಣ ಪ್ರದೇಶದ ನಾನು ತಂದಿರ್ತಾ ಇದ್ದೀನಿ ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ಈ ಕಳ್ಳ ಕಾಂಗ್ರೆಸ್ನರಿಂದಲ್ಲ ಬೇಕಾಗಿರೋದು ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ನನ್ನ ಕೆಲಸದ ಬಗ್ಗೆ ನನ್ನನ್ನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಂದರು ನೀವೇನಿದ್ದೀರಿ ನಿಮ್ಮ ಸರ್ಟಿಫಿಕೇಟು ನನಗೆ ಬೇಕಾಗಿರೋದು ಅದಕ್ಕೆ ನನ್ನ ದುಡಿಮೆ ಇವತ್ತು ಅವ್ರ ಸರ್ಟಿಫಿಕೇಟ್ ತಗೊಳಕ್ಕಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿನ ನಿಮ್ಮ ಕುಟುಂಬದ ಮಗನಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ